ಇಲೆವೆನ್ ಕನ್ನಡ ಸದಾ ನಿಮ್ಮೊಂದಿಗೆ. ಸೌದತ್ತಿ ತಾಲೂಕಿನ ಮೂನಬಳ್ಳಿ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಸೋಮಶೇಖರ್ ಮಠದ ಮುರುಗೇಂದ್ರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ರು. ಮೂನಬಳ್ಳಿ ಪುರಸಭೆಯ ಮುಖ್ಯ ಅಧಿಕಾರಿ ಡಿಎನ್ ತಹಶೀಲ್ದಾರ್ ಮಾತನಾಡಿ, ರಕ್ತದಾನ ಮಾಡುವುದರಿಂದ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ, ಅಲ್ಲದೆ ಇದರಿಂದಾಗಿ ಮತ್ತೊಬ್ಬರಿಗೆ ಉಪಯುಕ್ತವಾಗುತ್ತದೆ. ಮಾನವನು ದೇಹದೊಳಗೆ ಮಾತ್ರ ರಕ್ತ ತಯಾರವಾಗುತ್ತದೆ, ಹೊರಗಡೆ ಇದನ್ನು ತಯಾರಿಸಲು ಸಾಧ್ಯವಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ರಕ್ತದಾನ ಮಾಡಬೇಕು ಎಂದು ಹೇಳಿದ್ದಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ವಿ ಬಾಳಿ, ಉಮೇಶ್ ಬಾಳಿ, ಐಜಿ ಚಂದ್ರಗಿ, ಶಂಕರ್ ಶೀಲವಂತ್, ಮಧುವತಿ ಕಲಾಲ್, ಈರಯ್ಯ ವಿರಕ್ತಮಠ, ಶ್ರೀಶೈಲ ಗೋಪಶೆಟ್ಟಿ, ಡಾಕ್ಟರ್ ನವೀನ್, ಐಆರ್ ಗಂಜಿ, ಡಾಕ್ಟರ್ ಎಸ್ಎಲ್ ದಂಡಿಗೆ, ರಾಧಾ ಕುಲಕರ್ಣಿ, ಪದ್ಮಾವತಿ ಪಾಟೀಲ್, ಸವಿತಾ ಹಂಜಿ, ಅನ್ನಪೂರ್ಣ ಸೇರಿದಂತೆ ಹಲವಾರು ಇದ್ರು. ವರದಿಗಾರರು ರಾಜು ಮಹೇಂದ್ರಕರ್, ಟಿವಿ 11 ಕನ್ನಡ. जेंट्स कार्यक्रम ऊट